ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ದಯವಿಟ್ಟು ಇದೆಲ್ಲ ಬೇಡ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ನಮ್ ಖುಷಿಗೋಸ್ಕರ. ನೂರು ವರ್ಷ ಚೆನ್ನಾಗಿರಿಯಲಿ ಅಂತ. ಹ್ಯಾಪಿ ಬರ್ತ್ಡೇ ಗೌತಮ್ ಅವರೇ. ಥ್ಯಾಂಕ್ ಯು. ಆ ದೇವರು ನಿಮಗೆ ಯಾವಾಗ್ಲೂ ಚೆನ್ನಾಗಿಟ್ಟಿರಲಿ. ಎಲ್ಲದಕ್ಕಿಂತ ಮೇನ್ ಆಗಿ ನಿಮಗೆ ಜೀವನ ಉದ್ದಕ್ಕೂ ಹೊಸ ಹೊಸ ವೆರೈಟಿ ಆಗಿರೋ ಟೇಸ್ಟಿ ಡಿಶಸ್ ಸಿಗೋ ಹಾಗಾಗ್ಲಿ. ಅದರ ಜೊತೆಗೆ ನಿಮ್ ಜೀರ್ಣ ಶಕ್ತಿನ ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ನೀವ್ ಈ ತರ ವಿಶ್ ಮಾಡಿದ್ದು ಬಹಳ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಗೆಳೆಯ, ಏನೋ ಅದಕ್ಕೆ ಸೀದಾ ಹಾರ್ಟ್ ನೆಟ್ ಟಚ್ ಮಾಡ್ಬಿಟ್ರಲ್ಲ. ಆಟಗಲ್ಲ ಹೊಟ್ಟೆಗೆ. ಗೌತಮ್ ಅವರ, ನನ್ನ ಕಡೆಯಿಂದನೂ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಇದನ್ನ ಈಗಲೇ ಓಪನ್ ಮಾಡಕ್ ಹೋಗ್ಬಿಡಿ, ನೀವು ಉಪ್ರಾಯ್ತಾಗ ಓಪನ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಪಾರ್ಟಿ. ಹಲೋ ಶಕುಂತಲ ಅವರೇ, ಬಿಜಿ ಇದ್ರಾ? ನೀವೇನ್ ಈ ರೀತಿ ಓಡಾಡ್ತಿದ್ದೀರಾ? ಪಾರ್ಟಿ ಎಂಜಾಯ್ ಮಾಡೋದಲ್ವಾ? ನಮಗ ಅದೆಲ್ಲ ಅಭ್ಯಾಸ ಇಲ್ಲಪ್ಪ. ನಾನು ಆಮೇಲೆ ಜ್ಯೂಸ್ ತಗೋತೀನಿ ಬಿಡಿ. ನಿಮ್ಗೆಲ್ಲ ಪರಿಚಯ ಮಾಡಕ್ ಆಗ್ಲೇ ಮರ್ತು ಬಿಟ್ಟಿದೆ, ಇವ್ರು ನಮ್ ಬೀಗರು. ಮಂದಾಕಿನಿ, ಮಂದಾಕಿನಿ ಸದಾಶಿವ ಅಂತ. ಅಫ್ಕೋರ್ಸ್ ನಿಮ್ಗೆಲ್ಲ ನನ್ ಬಗ್ಗೆ ಗೊತ್ತೇ ಇರುತ್ತೆ. ವಿ ಹ್ಯಾವ್ ಮೆಟ್ ಆಕ್ಚುಲಿ. ನಾನು ಅರ್ಲಿಯರ್ ಮಿಸ್ ಮೈಸೂರ್ 1988 ಆಗಿದ್ದೆ. ತುಂಬಾ ಫೇಮಸ್ ಮಾಡೆಲ್ ಆಗಿದ್ದೆ. ಅಫ್ಕೋರ್ಸ್ ಮದ್ವೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಲ್ಲ, ನಮಗ್ ಮನೆ ನೋಡ್ಕೊಳ್ಳೋದ್ ಬಿಟ್ರೆ ಬೇರೆ ಏನು ಇರೋದಿಲ್ಲ. ನೈಸ್ ಟು ಮೀಟ್ ಯು. ಅಂದಾಗೆ ಅವಾಗ್ಲೇ ಕೇಳ್ಬೇಕು ಅನ್ಕೊಂಡೆ, ನಿಮ್ ಅಳಿಯನ್ ಕೊಟ್ರಲ್ಲ ಗೋಲ್ಡ್ ಚೈನ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡಿದ್ದು? ಯಾವ ಜ್ಯುವೆಲರಿ ಶಾಪ್? ಯಾವ ಜ್ಯುವೆಲ್ರಿ ಶಾಪ್ ಅಂತ ಹೇಳಪ್ಪ, ಗೋಲ್ಡ್ ಗೋಲ್ಡ್ ಇದು ಪಾರಸ್ಮಲ್, ಪಾರಸ್ಮಲ್ ಜ್ಯುವೆಲರ್ಸ್ ಇಂದ ಪರ್ಚೇಸ್ ಮಾಡಿದೆ. ವೆರಿ ಫೇಮಸ್. ಹೌದಾ? ನಾನು ಮೊನ್ನೆ ಅಲ್ಲೇ ಹೋಗಿದ್ದೆ, ಆ ಥರ ಡಿಸೈನ್ ಕಾಣಿಸ್ಲೇ ಇಲ್ವಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಾಮಿಡಿ, 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 ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ನಗುವಿನ ಅರಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಹನುಮಂತಣ್ಣ, ಅಲ್ಲ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನ ಪಂಚೆ ಬಿಟ್ಟು ಪ್ಯಾಂಟ್ ಅಲ್ಲಿ ನೋಡ್ತಿರೋದು. ಇದು ಹನುಮಂತನ ಹೊಸ ಅಧ್ಯಾಯ. ಮಗ, ಹೊಸ ಅಧ್ಯಾಯ ಅಂದ್ರೆ ಪ್ಯಾಂಟಾ? ಅಯ್ಯೋ, ನಿನ್ನ ಯಾವಾಗ್ಲೂ ಲುಂಗಿಲಿ ಇರ್ತೀಯಲ್ಲ ಕಣೋ ನೀನು. ನಿಮ್ ಹುಡುಗಿ ಹೆಂಗ? ಅವಳೆ ಒಪ್ಕೊಂಬಿಟ್ಟ ಕಣಪ್ಪ, ಒಪ್ಕೊಂಬಿಟ್ಟ. ಸರಿ, ಎಲ್ಲ ಅವಾಗಿಂದ ಇವರು ಆಂಕರ್ ಚೈತ್ರ ಅವರು ಮೆಗಾ ಆಕ್ಷನ್ ಅಂತ ಹೇಳ್ತಾ ಇದಾರೆ ತಮ್ಮ. ಏನು ಮೆಗಾ ಆಕ್ಷನ್? ಏನಿರ್ಬೋದು? ಸ್ಟೇಜ್ ಮೇಲೆ ಆಕ್ಷನ್ ಮಾಡೋದಕ್ಕೆ ಮೆಗಾ ಆಕ್ಷನ್ ಇರ್ತದೆ. ಅದು ಚೈತ್ರ ಅವರೇ, ಅವ್ರ ಅದ್ಭುತವಾದಂತಹ ಗಾಯಕರು ನಮ್ಮ ಹನುಮಂತ ಅವರು. ಇವತ್ತು ನಮ್ ಗಾಡ್ ಫಾದರ್ ಜಗ್ಗೇಶ್ ಸರ್ ಇದಾರೆ, ಅವ್ರ ಮುಂದೆ ಒಂದ್ 4 ಸಲ ಹಾಡ್ತಾರೆ. ಎಸ್ ಪ್ಲೀಸ್. ಪಾತ್ರಧಾರಿ ನಾವೆಲ್ಲ
ಸೂತ್ರಧಾರಿ ಜಿ ಕನ್ನಡದವರೆಲ್ಲ ಆಡಿಸಿದಂಗಾಡಬೇಕು ನಾವೆಲ್ಲ, ಅವರು ಆಡಿಸಿದಂಗಾಡಬೇಕು ನಾವೆಲ್ಲ. ಅಂಗಿ ತೆಗೆದು ಕೋಟ್ ಹಾಕ್ಯಾರಲ್ಲ, ಲುಂಗಿ ತೆಗೆದು ಪ್ಯಾಂಟ್ ಹಾಕ್ಯಾರಲ್ಲ, ಚಪ್ಪಲ ತೆಗೆದು ಬೂಟ್ ಹಾಕ್ಯಾರಲ್ಲ, ತಂದು ಇಲ್ಲಿ ಬಿಟ್ಟಾರಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಜಿ ಕನ್ನಡದವರೆಲ್ಲ, ಅವ್ರ ಆಡಿಸಿದಂಗಾಡಬೇಕು ನಾವೆಲ್ಲ, ಅವ್ರ ಆಡಿಸಿದಂಗಾಡಬೇಕು ಇಲ್ಲಿ ನಾವೆಲ್ಲ. ಹನುಮಂತು ನೀನ್ ನನ್ ಟೀಮ್ ಬಂದ್ಬಿಡು, ಎಲ್ಲಾ ಗ್ಯಾಲರಿ ಒಳಗೆ ಚಪ್ಪಲ್ ಆಡ್ಕೊಂಡ್ ಕುಂತ್ಕೊಂಡ್ಬಿಡಣ. ಸೂಪರ್. ಅಕ್ಷರವು ಚೆನ್ನಾಗಿ ಆಡಿದ್ರಲ್ಲ. ಇಲ್ಲ, ಅವ್ನು ಬಹಳ ಒಳ್ಳೆ ಕಲಾವಿದ, ನಾನು ಬಹಳ ದೊಡ್ಡ ಫ್ಯಾನ್ ಅವನಿಗೆ. ಎಂಥ ಅದೃಷ್ಟವಂತ ಅಂದರೆ, ದೇವರು ಅವನಿಗೆ ಯಾವುದೋ ಒಂದು ಕುಗ್ರಾಮದಲ್ಲಿ ಯಾರಿಗೂ ಕಣ್ಣು ಕಾಣಿಸದೇ ಇರೋ ಜಾಗದಲ್ಲಿ ಇಟ್ಟಿದ್ರು ಕೂಡ ಅವನನ್ನು ಹೆಂಗೆ ಅಂದರೆ ಒಂಥರ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ, ಅದು ಒಳಗಡೆ ಒಂದು ಚಿನ್ನ ಇರುತ್ತೆ, ಅದು ಜಿ ಟಿ ವಿ ಅವನನ್ನು ತಗೊಂಬಂದು ಇಡೀ ಪ್ರಪಂಚಕ್ಕೆ ತೋರಿಸಿದೆ ಅವನ್ನ. ಅವನಿಗೆ ಭಾಳ ವಿಶೇಷವಾದ ಫ್ಯಾನ್ಸ್ಗಳಿದ್ದಾರೆ ಅವನಿಗೆ. ಅವನು ಸ್ಟೇಜ್ ಮೇಲೆ ಮೈಕ್ ಹಿಡಿದು ನಿಂತ ಅಂದರೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಸೂಪರ್. ಹನುಮಂತು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಆಕ್ಚುಲಿ ಚೈತ್ರ, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ, ಇಂಪಾಸಿಬಲ್ ನ ಪಾಸಿಬಲ್ ಮಾಡೋ ಪ್ಲೇಯರ್ ಅದು. ಅಣ್ಣ ನವಾಸ್, ಜಗ್ಗಣ್ಣನ ಮುಂದೆ ಜಗ್ಗಣ್ಣನಗೋಸ್ಕರ ಎರಡು ರೆಡಿ ಮಾಡ್ಕೊಂಡ್ ಬಂದಿರ್ತೀಯಲ್ಲ ಮಗ ನೀನು. ಇಲ್ಲ, ಮಧ್ಯಾಹ್ನ ಆಯ್ತು, ಲಂಚು ಸ್ಟಾರ್ಟ್ ಮಾಡೋ ನಿನ್ ಪಂಚು. ಇವತ್ತಿಂದ ಕರ್ನಾಟಕದ ಮನೆ ಮನೆಯಲ್ಲಿ ಕೇಳುತ್ತೆ ನಗುವಿನ ಕೂಗು. ಯಾಕಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಕೈಗೆ ಹಾಕ್ತಾರೆ ರಿಂಗು. ಓಹೋ, ಅರೆ ನಮ್ ನವರಸ ನಾಯಕ ಜಗ್ಗೇಶ್ ಅವರು ಯಾವತ್ತಿದ್ರು ಕಾಮಿಡಿಗೆ ಕಿಂಗು. ನಮ್ ಜೀವ ಹೋಗೋವರೆಗೂ ನಾವು ಆರ್ ಸಿ ಬಿ ಟೀಮ್ ಸಪೋರ್ಟ್ ಮಾಡೋದು ಪಕ್ಕ. ಆಂಕರಿಂಗ್ ಅಂತ ಬಂದ್ರೆ ಎಲ್ಲಾರ ಮನಸ್ಸಿಗೂ ಫಸ್ಟ್ ಬರ್ತಾರೆ ನಮ್ಮ ಅನುಶ್ರೀ ಅಕ್ಕ. ನಮ್ ಕೈ ಆಗಿಲ್ಲ ಅಂದ್ರೆ ನಾವ್ ಆಗ್ಬಿಡ್ತೀವಿ ರಾಜಿ. ಎಷ್ಟೇ ಜನ ಬಂದ್ರು ಬರೀ ಮಾತಲ್ಲೇ ಗೆದ್ದು ಬಿಡ್ತಾರೆ, ಯಾಕಂದ್ರೆ ಅಲ್ಲಿರೋದ್ ನಮ್ಮ ಅಣ್ಣ ಅಕುಲ್ ಬಾಲಾಜಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಭಿಮಾನಿಗಳ ಒಂದು ಆಸೆ ಇವತ್ತು ಫ್ಯಾಮಿಲಿ ರೌಂಡ್ ಬೇರೆ, ವೇದಿಕೆ ಮೇಲೆ ರಂಗಭೂಮಿಯ ಎರಡು ಶಕ್ತಿಗಳು ನಿಂತಿದೆ, ಒಂದು ತರುಣ್ ಸುಧೀರ್ ಅವರು, ಇನ್ನೊಂದು ಮಾಲತಿಯಮ್ಮ ಅವರು. ನಮ್ದೊಂದು ಆಸೆ ಏನಮ್ಮ ಅಂದ್ರೆ, ಒಂದು ಝಲಕ್ ಏನಾದ್ರೂ ಯಾವ್ದಾದ್ರು ಮಗನ ಜೊತೆ ಮಾಡಿದ್ರೆ ಈ ವೇದಿಕೆಗೆ ಒಂದು ಗೌರವ ಘನತೆ ಮತ್ತೊಮ್ಮೆ ಸಿಕ್ಕಂಗಾಗತ್ತೆ. ಸಿಂಧೂರ್ ಲಕ್ಷ್ಮಣದ್ದು ಒಂದು ಸಿಚುವೇಶನ್ ಸರ್. ಅದು ಸಿಂಧೂರ್ ಲಕ್ಷ್ಮಣ ತಾಯಿ, ಸೊ ಅವ್ರ ಮಗನ ಜೈಲಿಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಅವಾಗ ಅವ್ರ ತಾಯಿ ಒಂದು ಒಂದು ಎನಾಕ್ಟ್ ಮಾಡ್ತಾರೆ ಒಂದು ಸೀನ್, ಅವ್ರ ಮಗನ ನೆನೆಸ್ಕೊಂಡು ಮಾತಾಡೋದು ಒಂದು ಸೀನ್ ನಮ್ಮ ತಾಯಿದು ಒಂದು ಆಕ್ಟ್ ಮಾಡ್ತಾರೆ. ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದೊಡ್ಡಿದೆ. ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತ ಕೆಳವರ್ಗದ ಜನರಿಗೆ ದೇವರಿತ್ತ ಬಳುವಳಿಯೇ, ನ್ಯಾಯ ನೀತಿ ಧರ್ಮ ಅಂತ ಹೋರಾಡ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ? ನನ್ನ ಮಗಳ ರೂಪ ಯೌವನ ಅಗ್ನಿಗೆ ಆಹುತಿಯಾಗೋದನ್ನು ಕಂಡು ನಾನು ಸುಮ್ಮನಿರಬೇಕೇ? ಇಲ್ಲ ಇಲ್ಲ, ಇದನ್ನು ಎದುರಿಸಲೇಬೇಕು, ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂದ ಮಾತು. ಹೌದು ಲಕ್ಷ್ಮಣ, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ. ನಂದವರ ಉಸಿರು ಒಂದಾಗಿ ಭೂಮಿ ಬಸಳೆಯಾಗಿ ಅಗ್ನಿ ಪರ್ವತ ಸಣಿಯಲಿ, ಹೋರಾಟ ನಡೆಯಲಿ, ಪ್ರಸಂಗ ಬಿದ್ದರೆ ರಕ್ತ ಕೂಡ ಹರಿಯಲಿ. ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಗೆಲುವಾಗಲಿ. ಲಕ್ಷ್ಮಣ ಲಕ್ಷ್ಮಣ. ಇದಕ್ಕ
ಹಾಕಿ ಕಾಟೇರ ನಮಸ್ಕಾರ ಎಲ್ಲರೂ ಮಾಡ್ಬೇಕಪ್ಪ. ನೋಡಿ ನಿಜವಾದ ಮಹಾನಟಿ ಅಮ್ಮ ಈ ತರ ಒಂದ್ ಡೈಲಾಗ್ ಹೇಳಿ ಅಂದ ತಕ್ಷಣ ನನಗ್ ಗೊತ್ತಿರೋ ಪ್ರಕಾರ ಒಂದ್ ನಿಮಿಷ ಒಂದ್ ಉಸಿರು ಏನು ತಗೊಳ್ಳದೆ ಟಕ 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 ಅಂತ ಪರ್ಫಾರ್ಮ್ ಮಾಡಿ ಕಣ್ಣು ಮಿಟ್ಟಿಸದೆ ಎಲ್ಲಾರು ಬಾಯ್ ಬಾಯ್ ಬಿಟ್ಕೊಂಡು ನೋಡೋ ತರ ಪರ್ಫಾರ್ಮ್ ಮಾಡಿದ್ರಲ್ಲ ಇದು ಮಹಾನಟಿ ಅಂದ್ರೆ ಇದು. ವಿಕಲದ ರಮೇಶಲ್ಲಿ ಶ್ರುತಿ ಅವ್ರ ಎಪಿಸೋಡ್ ಬಂದ್ರು ಐದ್ ನಿಮಿಷ ಅಷ್ಟೇ. ಆ ಐದ್ ನಿಮಿಷದಲ್ಲಿ ನಾನು ಇಷ್ಟ ನನ್ ನೆಕ್ಸ್ಟ್ ಪಿಕ್ಚರ್ ಏನೇ ಮಾಡಿದ್ರು ಇವರೇ ನನ್ನ ಅಮ್ಮ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ 100 ಅಂತ ಫಿಲ್ಮ್ ಮಾಡಿದ್ವಿ. ನನ್ನ ಮದರ್ ರೋಲ್ ಮಾಡಿದ್ರು ಅಷ್ಟು ಇಂಪ್ರೆಸ್ ಮಾಡ್ಬಿಡ್ತಾರೆ. ಎಲ್ಲಿ ಬಂದ್ರು ಸರಿ ಒಂದ್ 5 minutes ಅಲ್ಲಿ ಇಡೀ ಆಡಿಯನ್ಸ್ ಅನ್ನ ಸೆಳೆದು ಬಿಡ್ತಾರೆ. ಅಂತ ನಟಿ ಒಂದ್ ಕಡೆ ಅವ್ರಷ್ಟೇ ನಗ್ನಗ್ತಾ ಮಾತಾಡೋದು ಎಲ್ಲಾ ರೀತಿಯಲ್ಲೂ ಶೀಸ್ ಅ ಚಾರ್ಮರ್ ಅವರು ಟೋಟಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಶ್ವಿಕಾ ನಮಸ್ತೆ ಅಮ್ಮ. ತರುಣ್ ಸರ್ ಕಣ್ಮರೆ ಆಗ್ಬಿಟ್ಟು ಒಂದ್ ಚಿಕ್ಕ ಇನ್ನೋಸೆಂಟ್ ಅಮ್ಮನ ಮಗ ಕಾಣಿಸ್ತಾ ಇದಾರೆ. ಫ್ರಮ್ ದ ಟೈಮ್ ಸರ್ ಅಲ್ಲ ಅವ್ರ ಮಕ್ಕ ನಿಂತಾಗಿಂದ ಆ ಕಾಟೇರ್ ಹೀರೋಯಿಸಮ್ ಅದೆಲ್ಲ ಹೋಗ್ಬಿಡ್ತು. ಹಿ ಇಸ್ ಜಸ್ಟ್ ಹಿಸ್ ಮದರ್ಸ್ ಕ್ಯೂಟ್ ಲಿಟಲ್ ಬಾಯ್. ಅವಾಗಿಂದ ಅವ್ರ ಕೈ ಕಟ್ಕೊಂಡು ಹಂಗೆ ನಿಂತಿದ್ದಾರೆ ಸರ್. ಇಟ್ಸ್ ಸೋ ಅಡಾರಬಲ್. ಅವನ ಮನೇಲಿ ಏನು ಮಾತಾಡೋದೇ ಇಲ್ಲ. ಅಮ್ಮ ಏನ್ ಅಡುಗೆ ಮಾಡಿದ್ಯಾ, ಅಮ್ಮ ಊಟ ಬಡಿಸು, ಅಮ್ಮ ಸಾಕು, ಈ ಮೂರ್ ಅಕ್ಷರ ಬಿಟ್ಟು ಬೇರೆ ಏನಾರ ಮಾತಾಡಿದ್ರೆ ರೂಮ್ ಅಲ್ಲಿ ಹೋಗಿ ಇದ್ಬಿಡ್ತಾನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಏನ್ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಕಳ್ದೆ ಹೋಗಿದ್ಯಲ್ಲ. ಹಾ ಅಮುಲ್ ಬೇಬಿ, ಅಲ್ಲ ನೀನ್ ಯಾಕೆ ಎದ್ದೆ? ನಿದ್ದೆ ಬರ್ತಿಲ್ವಾ? ಅದು ನನ್ನ ಪ್ರಶ್ನೆ, ನಿಂದಲ್ಲ. ಸತ್ಯ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಯಾವುದೋ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಮುಲ್ ಬೇಬಿ. ನೀನು ಹೋಗಿ ಮಲ್ಕೋ. ನನ್ನ ಹೆಂಡತಿನ ಇಷ್ಟೊಂದು ಡಿಸ್ಟರ್ಬ್ ಮಾಡಿರೋ ಕೇಸ್ ಯಾವುದಪ್ಪ ಅದು? ಅದು ಒಂದು ಮೆಡಿಕಲ್ ಮಾಫಿಯಾ ಕೇಸ್ ಅಮುಲ್ ಬೇಬಿ. ಒಂದು ಮಗು ಸತ್ತೋಗಿದೆ, ಆ ತಾಯಿ ಸಂಕಟನ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ತುಂಬಾ ಕಾಡ್ತಿದೆ, ತುಂಬಾ ಕೊರಿತಾ ಇದೆ. ಯಾರ್ದು ನೆಗ್ಲಿಜೆನ್ಸಿಯಿಂದ ಆ ತಾಯಿ ತನ್ನ ಮಗುನ ಕಳ್ಕೋಬೇಕಾಯ್ತಲ್ಲ ಅಂತ. ಅಯ್ಯೋ, ಆ ಮಾತ್ರೆ ಯಾಕೆ ಸರ್ ಕೊಡಕ್ ಹೋದ್ರಿ? ಅದಿನ್ನು ಟೆಸ್ಟಿಂಗ್ ಹೋಗ್ಬೇಕಾಗಿರೋ ಮಾತ್ರೆಗಳು. ಸತ್ಯ, ನೀನ್ ಚೂಸ್ ಮಾಡಿರೋ ಫೀಲ್ಡ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಕಾಮನ್ ಹೌದು ಅಮುಲ್ ಬೇಬಿ, ಆದ್ರೆ ತುಂಬಾ ಡಿಸ್ಟರ್ಬಿಂಗ್ ಕೂಡ. ಐ ಆಮ್ ಶೋರ್ ಸತ್ಯ, ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ನಿನ್ ಬೇಕಾಗಿರೋ ಕ್ರಮ ತಗೋತೆ ಅಂತ. ನೀನ್ ಈ ತರ ನಿದ್ದೆ ಮಾಡ್ತಾ ಯೋಚನೆ ಮಾಡ್ತಾ ನಿಂತಿದ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಕೆಲವೊಂದ್ ಕೇಸ್ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಅಮುಲ್ ಬೇಬಿ. ಈ ಕೇಸ್ನ ಸಾಲ್ವ್ ಮಾಡಿ ತಪ್ಪು ಮಾಡಿರೋರ್ಗೆ ಶಿಕ್ಷೆ ಕೊಡಿಸೋವರೆಗೂ ನನಗೆ ನಿದ್ದೆ ಬರಲ್ಲ. ಸರಿ ಸತ್ಯ, ಈ ಕೇಸ್ನ ನೀನು ಖಂಡಿತವಾಗ್ಲೂ ಸಾಲ್ವ್ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ. ಇವಾಗ ಬಂದು ಮಲ್ಕೋ. ನೀನು ಹೋಗಿ ಮಲ್ಕೋ ಅಮುಲ್ ಬೇಬಿ. ಇವಾಗ ಏನು, ನಿನಗೆ ನಿದ್ದೆ ಬರ್ತಾ ಇಲ್ಲ ಅಷ್ಟೇ ತಾನೇ? ನಾನು ನಿದ್ದೆ ಮಾಡಿಸ್ತೀನಿ. Oh,
ಬಾಲ ಹಿಂಗ್ ಮಾಡ್ತಿದ್ಯಾ, ನಾನು ಇನ್ನೂ ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತೆ? ನಿನಗೋಸ್ಕರ ನನ್ನ ಸ್ವಾಭಿಮಾನನೇ ಪಕ್ಕಕ್ಕಿಟ್ಟು ನಡ್ಕೋತಾ ಇದ್ದೀನಿ. ಅದ್ ನಿನಗ್ ಕಾಣಿಸ್ತಾ ಇಲ್ವಾ ನಾನ್ ನಿನಗ್ ಅಷ್ಟೊಂದ್ ಬೇಡವಾದ್ನ ಬಾಲ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ಯಾಕೆ ಹೀಗ್ ಮಾಡಿದೆ? ಯಾಕೆ ಇಷ್ಟೊಂದು ಮನಸ್ಸು ಕೆಡ್ಸ್ಕೊಂಡಿದ್ಯಾ? ಅರೇ, ಮನ್ಸು ಕೆಡ್ಸ್ಕೊಂಡಿದ್ದೀನಿ, ಜೀವ ಕಳ್ಕೊಂಡಿಲ್ವಲ್ಲ ಮಾವ. ಬಿಡ್ತೋನು, ಯಾಕೆ ಹೀಗ್ ಮಾತಾಡ್ತಾ ಇದೀಯಾ? ಜೀವ ಕಳ್ಕೊಳ್ಳೋಂಥದ್ದು ಏನಾಗಿದೆ ನಿನ್ಗೆ? ಒಂದ್ ಜೀವಕ್ ಜನ್ಮ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಆ ಜೀವ ಇತ್ತಾದ್ರೂ ಏನ್ ಪ್ರಯೋಜನ ಅಮ್ಮ? ಅವಿಗೆ ಮಕ್ಳಂದ್ರೆ ತುಂಬಾ ಇಷ್ಟ. ನನ್ನಂತ ನತರಷ್ಟೇನ್ ಮದ್ವೆ ಆಗಿ ಅವ್ರ ಕನ್ಸು ನನ್ಸಾಗ್ತಿಲ್ಲ, ನನ್ನಷ್ಟೇ ನೋವು ಪಡ್ತಿದ್ದಾರೆ. ಮನೆಗೊಂದ್ ವಂಶದ ಕುಡಿ ಇಲ್ಲ ಅಂತ ನೀವು ಸಂಕಟ ಪಡ್ತಿದ್ದೀರ, ಅಂತದ್ರಲ್ಲಿ ನನಗ್ ಸಮಾಧಾನ ಮಾಡ್ತಿದ್ದೀರಲ್ಲ. ದಯವಿಟ್ಟು ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ನಿನ್ ಪಾಡಿಗೆ ನಿನ್ನ ಬಿಟ್ಬಿಡ್ಬೇಕಾ? ನಮ್ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದು ಇದಕ್ಕೇನಾ? ಮನೆಯ ಸೊಸೆ ನಂದಾದೀಪ ಅಂತ ಹೇಳ್ತಾರೆ. ನಮ್ ಮನೆ ಸೊಸೆ ಮನೆಯಿಂದ ಆಚೆ ಬಂದ್ಬಿಟ್ರೆ ನಾವೆಲ್ಲ ಕತ್ಲಲ್ಲಿ ಕುತ್ಕೋಬೇಕಾ? ನಾನ ಮನೇಲಿದ್ರು ಮನೆ ಕತ್ಲಾಗೇ ಇದೆಯಲ್ಲ ಮಾವ, ಮೊಮ್ಮಕ್ಕಳು ಬೇಕು, ಅವ್ರನ್ನ ಎತ್ತ ಆಡಿಸ್ಬೇಕು ಅಂತ ನಿಮಗೂ ಆಸೆ ಇದೆ. ಆದ್ರೆ ಆಸೆನೆಲ್ಲ ಮುಚ್ಚಿಟ್ಕೊಂಡು ನನಗ್ ಸಾಂತ್ವನ ಹೇಳ್ತಿದ್ದೀರ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರಾಗೆ ನನ್ನನ್ನ ಮನೆಯಿಂದ ಆಚೆ ಹಾಕ್ತಿದ್ರು, ಮಗನ್ಗೆ ಮತ್ತೊಂದ್ ಮದ್ವೆ ಮಾಡ್ತಿದ್ರು. ಯಾವ ಕಾಲದಲ್ಲಿ ಇದೆಯಾ ಪೂರ್ಣಿ ನೀನು? ಮಕ್ಕಳಾಗ್ಲಿಲ್ಲ ಅಂದ್ ಮಾತ್ರಕ್ಕೆ ಸೊಸೆನ ಮನೆಯಿಂದ ಆಚೆ ಹಾಕೋರು ಮನುಷ್ಯತ್ವ ಇಲ್ದೇ ಇರೋರು. ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸೋದು ಅಷ್ಟೇನ ಒಂದ್ ಹೆಣ್ಣಿನ ಕರ್ತವ್ಯ? ಹೆಣ್ಣು ಅಂದ್ರೆ ಬರೀ ಫಲ ಕೊಡೋ ಮರ ಅಲ್ಲ, ನೂರಾರು ಜನಕ್ಕೆ ನೆರಳು ಕೊಡ್ತಾಳೆ. ಆ ಮನೆಯಲ್ಲಿ ನಿನ್ನನ್ನ ಪ್ರೀತಿ ಮಾಡೋ ಗಂಡ ಇದ್ದಾನೆ, ಸ್ವಂತ ಮಗಳು ಅಂತ ಅನ್ಕೊಂಡಿರೋ ನಾವಿದ್ದೀವಿ. ಅದೂ ಅಲ್ಲದೆ ಆ ಮನೆಯಲ್ಲಿ ನಿನ್ನೆಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅದೆಲ್ಲನೂ ನೀನ್ ಯೋಚನೆ ಮಾಡದೆ ಇಂಥ ನಿರ್ಧಾರ ಮಾಡಿ ನಮ್ಗಳ ಕಣ್ಣೀರ್ಗೂ ಕಾರಣ ಆಗ್ತೀಯ ಅಲ್ವಾ? ಪೂರ್ಣಿ, ಹೋಪ್ಸ್ ಕಳ್ಕೋಬೇಡ. ತುಳಸಿಯವ್ರು ಹೇಳಿದಾಗೆ ದೇವ್ರ ಆಶೀರ್ವಾದ ಇದೆ. ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಈ ಕಾಲದಲ್ಲಿ ಮಕ್ಕಳಾಗೋದಿಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ನೋಡು, ಯೋಚನೆ ಮಾಡ್ಬೇಡ. ನನ್ ಈಗ್ಲೂ ನಂಬಿಕೆ ಇದೆ, ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬಂದೇ ಬರುತ್ತೆ, ನಿನ್ನ ಮಡ್ಲಲ್ಲಿ ಆಡುತ್ತೆ, ನಿನ್ನ ಅಮ್ಮ ಅಂತ ಕರೆಯುತ್ತೆ. ಆದ್ರೆ ಮಾವ, ಇದೆಲ್ಲ ಸಾಧ್ಯ ಆಗುತ್ತೆ. ಸಾಧ್ಯ ಆಗ್ಬೇಕು ಅಂದ್ರೆ ಮೊದಲು ನೀನು ನಿನ್ನ ಮನಸ್ಸನ್ನ ಖುಷಿಯಾಗಿಟ್ಕೋಬೇಕು. ಸರಿ, ಇದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಮನೆಗೆ. ಆದ್ರೆ ಮಾವ. ಪೂರ್ಣಿ, ಇನ್ನೇನು ಮಾತಾಡ್ಬೇಡ. ನೀನೀಗ ಮನೆಗೆ ಬರದೆ ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ನಾನು ನಿನ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ನೀನ್ ನನ್ನ ಅಮ್ಮ ಅಂತ ಕರೆದಾಗ್ಲಿಂದ ನಾನು ನಿನ್ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ಆ ಕರ್ದಿದ್ದು ಬರೀ ಬಾಯಿ ಮಾತ್ಗೆ ಅನ್ನೋದಾದ್ರೆ ನೀನ್ ಇಲ್ಲೇ ಇರು. ಆದ್ರೆ ನಿಜವಾಗ್ಲೂ ನಿನಗೆ ನಾನು ಅಮ್ಮ ಅಂತ ಅನ್ಸೋದಾದ್ರೆ ನನ್ ಜೊತೆ ಬಾ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.